ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರೆಲ್ಲೋ ಬದುಕಿದ್ದಾರೆ ಅಂತ ನನ್ನ ಕೊರಳಲ್ಲಿರೋ ಮಾಂಗಲ್ಯ ಹೇಳ್ತಾ ಇದೆ. ನನ್ನ ಮನಸ್ಸು ಅದನ್ನೇ ನಂಬಿದೆ. ಆ ನಂಬಿಕೆ ಮೇಲೆ ಅವ್ರು ಯಾವಾಗಾದ್ರೂ ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಭಗವಂತ ನನ್ನ ಕೃಪೆ ತೋರಿಸ್ತಾನೆ ಅಂತ ನಂಬಿಕೆ ಇದೆ ಸ್ವಾಮಿ. ಹೋಗಕ್ಕೋಸ್ಕರ ಬೇಡೋರಿಗೆ ಆ ಭಗವಂತ ಒಲಿತಾನೋ ಇಲ್ವೋ, ಆದ್ರೆ ನಿನ್ನಂತ ಭಕ್ತಿಯಿಂದ ಬೇಡೋರಿಗೆ ಆ ಭಗವಂತ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನಮ್ಮ. ಆ ನಂಬಿಕೆಯಿಂದನೇ ನಾನು ಇನ್ನೂ ಬದುಕಿದ್ದೀನಿ ಸ್ವಾಮಿ. ಆ ದೇವ್ರನ್ನ ನಂಬದೆ ಇನ್ ಯಾರನ್ನ ನಂಬಲಿ ಹೇಳಿ? ನನ್ನ ದುರಾದೃಷ್ಟಕ್ಕೆ ನನ್ನ ಕರ್ಮ ಇನ್ನೂ ತೀರಿಲ್ಲ ಅನ್ಸುತ್ತೆ. ಆ ಭಗವಂತನಿಗೆ ನನ್ನ ಮೇಲೆ ಇನ್ನೂ ಕರುಣೆ ಬಂದಿಲ್ಲ. ಎಲ್ಲದಕ್ಕೂ ಕಾಲ ಬರ್ಬೇಕಮ್ಮ. ಆ ಕಾಲ ಯಾವಾಗ ಬರುತ್ತೆ ಸ್ವಾಮಿ? ಅಲ್ಲಿವರೆಗೂ ನನ್ನ ಮಕ್ಕಳು ಭವಿಷ್ಯ ನೋಡ್ಕೋಬೇಕಲ್ಲ. ನನ್ನಿಬ್ಬರು ಮಕ್ಕಳು ಮದುವೆ ಮಾಡಕ್ಕೆ ದುಡ್ಡು ಬೇಕಲ್ವಾ? ಅದಕ್ಕೆ ಕೆಲ್ಸಕ್ಕೆ ಬರ್ತಾ ಇದ್ದೀನಿ ಸ್ವಾಮಿ. ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿರೋ ನೀವು ಯಾಕೆ ಕದ್ದಿ ಮುಚ್ಚಿ ಕೆಲಸ ಮಾಡಬೇಕು? ನನ್ನ ಪ್ರಶ್ನೆಗೆ ಉತ್ತರ ಇದಲ್ವಲ್ಲ. ನಾನು ಕೆಲ್ಸಕ್ಕೆ ಹೋಗೋದು ನನ್ನ ಚಿಕ್ಕ ಮಗಳಿಗೆ ಇಷ್ಟ ಇಲ್ಲ. ಈ ಬಡ ತಾಯಿನ ಶ್ರೀಮಂತಳಾಗಿ ನೋಡಕ್ಕೆ ಅವಳು ತುಂಬ ಇಷ್ಟಪಡ್ತಾಳೆ. ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ. ಅವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾಳೆ. ಎಲ್ಲವಳು ಕಣ್ಣಿಗೆ ಬಿದ್ದುಬಿಡ್ತೀನೋ ಅಂತ ಭಯದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ ಸ್ವಾಮಿ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಆದರೆ ನಿಮ್ಮ ಬದುಕೋ ಚಲಕ್ಕೆ ನನಗೆ ಕೈ ಮುಗಿಬೇಕು ಅನ್ಸುತ್ತೆ ತಾಯಿ. ಅಯ್ಯೋ ಆ ರೀತಿಯೆಲ್ಲ ಮಾತಾಡಬೇಡಿ ಸ್ವಾಮಿಗಳು. ಕಷ್ಟಪಟ್ಟು ಬದುಕೋ ನಿಮ್ಮಂಥವ್ರಿಗೆ ಕೈ ಮುಗಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ಸುತ್ತಮ್ಮ. ನನಗೂ ನಿಮ್ಮ ಥರ ಸಹೋದರಿ ಇದ್ದಾಳೆ, ಅವರು ನೀವು ಒಂದೇ ಅಲ್ವಾ? ನಿಮ್ಮ ಮಕ್ಕಳು ನಿಮಗೋಸ್ಕರ ಬದುಕ್ತಾ ಇದ್ದಾರೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ದುಡಿತಾ ಇದ್ದೀರಾ. ಆ ಭಗವಂತ ನಿಮ್ಮನ್ನು ಅರ್ಸದೇ ಇರ್ತಾನಾ? ಎಲ್ಲ ಒಳ್ಳೇದೇ ಆಗುತ್ತಮ್ಮ. ನೀವು ಕಳ್ಕೊಂಡಿದ್ದೀನಲ್ಲ, ಆದಷ್ಟು ಬೇಗ ನಿಮ್ಗೆ ಸಿಗೋಗಾಗಲಿ. ಹಾಗೆ ನಿಮ್ಮ ಮಕ್ಕಳು ಮದುವೆನೋ ನಿರಾತಂಕವಾಗಿ ನಡೀರಿ, ಎಲ್ಲ ಒಳ್ಳೇದಾಗತ್ತಮ್ಮ. ನೀವಿನ್ನ ಕೆಲಸ ಮುಂದುವರ್ಸ್ಕೊಂಡು ಹೋಗಿ. ಸರಿ ಸ್ವಾಮಿ. ಆಗಲಮ್ಮ, ಒಳ್ಳೇದಾಗಲಿ. Appa is waiting. Bhagirathi is no coming. Narmada Netravati no seeing. Alla ishtottinda kaayilikattini obburdu sulivilla ivru mane mundu kaayilikattinella ivru kannage na naayigate kaanlikattina illa illa ivatta avru nanga sigakabeku alle tanaka na illinda hogangilla hogangilla hogangilla. ಇದ ಮಣಿ ಮುಂದ ಚಪ್ರ ಕಟ್ಟಬೇಕು ಇಲ್ಲ ಚಟ್ಟ ಕಟ್ಟಬೇಕು. ನಾಲ್ಕು ಮಂದಿ ಬಂದು ನನ್ನ ತಲೆ ಮೇಲೆ ಅಕ್ಷತೆ ಹಾಕ್ಬೇಕು ಇಲ್ಲ ಅದ ನಾಲ್ಕು ಮಂದಿ ಬಂದು ಬಾಯಾಗ ಅಕ್ಷತೆ ಹಾಕ್ಬೇಕು ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋಣ ನಾನು. ನಂಗೆ ನೇತ್ರಾವತಿ ಬೇಕು, ನಂಗೆ ನೇತ್ರಾವತಿ ಬೇಕು, ನಂಗೆ ನೇತ್ರಾವತಿ ಬೇಕು. ನೇತ್ರಾವತಿನೇ ನನ್ನ ಸರ್ವಸ್ವ, ನೇತ್ರಾವತಿನೇ ನನ್ನ ಬಾಳಿನ ಬೆಳಕು. ಬೇಕು ಬೇಕು ನೇತ್ರಾವತಿ ನನಗ್ ಬೇಕು. ಆಕಿ ನನ್ನನ್ನು ಬಿಟ್ರ ಬೇರೆ ಯಾರಿಗೂ ಸಿಗುವಂಗಿಲ್ಲ. ಬೇಕು ಬೇಕು. ನೀ ಅಲ್ಲಿಗೆ ಒಬ್ನೇ ಯಾಕೆ ಹೋದೆ? ಅಮ್ಮ, ಅಲ್ಲಿಗೆ ಹೋಗೋ ಪ್ಲಾನ್ ಇರ್ಲಿಲ್ಲ ಅಮ್ಮ. ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಮುಗೀತು, ಆಮೇಲೆ ಇದ್ಕಿದ್ದಾಗೆ ಹೋಗ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೋಗ್ತಿದ್ದೀನಮ್ಮ.
ಅಮ್ಮ ನಾವಿಬ್ರು ಇನ್ನೊಂದಿನ ಹೋಗೋಣ. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು, ನಾನು ಆ ಜಾಗಕ್ಕೆ ರೀಚ್ ಆಗ್ತೀನಿ. ನಿನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ನನ್ನ ಮಗ ವಿಕ್ಕಿ ಹೆಸರಿಗೆ ಬಂದ್ಮೇಲೆ ನಾನೇ ನಿನ್ನ ರಿಯಲ್ ಸ್ವರ್ಗಕ್ಕೆ ಕಳ್ಸೋಣ ಅಂತಿದ್ದೀನಿ ಸಮುದ್ರ. ಆದ್ರೆ ಏನು ಮಾಡೋದು, ಕಾಲ ಇನ್ನು ಕೂಡ ಬಂದಿಲ್ಲ. ಯಾರೋ ನಿನ್ನ ಬೆನ್ ಹಿಂದೆ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ. ಮಗನೇ, ಆಫೀಸಲ್ಲಿ ತುಂಬ ಕೆಲಸ ಇತ್ತು, ನಿನ್ನ ಕೆಲಸ ಮುಗಿದ್ಮೇಲೆ ನೇರವಾಗಿ ಆಫೀಸ್ಗೆ ಬರಬೇಕಲ್ವೇನೋ. ಅಪ್ಪನ ನೆನಪಿರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಕಳೆದು ಬರೋದು ಒಳ್ಳೆ ಕೆಲಸನೇ ಅಲ್ವಾ ಅಮ್ಮ? ನಾನು ಅಪ್ಪನ ಜೊತೆ ಸೇರಿ ಒಂದು ಗಿಡ ನೆಟ್ಟಿದ್ನಲ್ಲ, ಅದಿವಾಗ ದೊಡ್ಡ ಮರ ಆಗಿದೆ ಅಲ್ವಾ? ಆ ನೆರಳಲ್ಲಿ ನಿಂತ್ಕೊಂಡ್ರೆ ಅಪ್ಪನ ತೋಳಲ್ಲಿದ್ದಷ್ಟೇ ಖುಷಿಯಾಗತ್ತಮ್ಮ. ಆ ನೆರಳೆ ನನಗೆ ಆಶೀರ್ವಾದ, ಸ್ಫೂರ್ತಿ ಎಲ್ಲ ಅಮ್ಮ. ನಿನಗೊಂಥರ ಹುಚ್ಚು, ಈ ಹುಚ್ಚು ಎಲ್ಲಿ ಜಾಸ್ತಿ ಆಗುತ್ತೋ ಅಂತಲೇ ನನಗೆ ಭಯ ಆಗ್ತಿರೋದು. ಈ ಹುಚ್ಚನ್ನ ಹೇಗೆ ಬಿಡಿಸೋದು, ಹೇಗೆ ಬಿಡಿಸೋದು? ಛೇ, ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ವ ಕಂದ? ಅಲ್ಲಿಗೆಲ್ಲ ವೀಕೆಂಡಲ್ಲಿ ಹೋಗ್ಬೋದು. ಹಾಂ ಸರಿನಪ್ಪ, ಬೇಗ ಹೋಗ್ಬಾ. ಸರಿ ಅಮ್ಮ, ಆಯಿತು. ಸ್ವರ್ಗದಲ್ಲಿರೋ ಆ ಪಾಪಿ ವಿಷಯ ನನ್ನ ಕಿವಿಗೆ ಯಾಕೆ ಮತ್ತೆ ಮತ್ತೆ ಬೀಳ್ತಾ ಇದೆ? ನಿಮ್ಮಪ್ಪ ಹೋಗಿದ್ದಾನೆ ಆ ಜಾಗಕ್ಕೆ. ನಿನ್ನನ್ನು ಕಳಿಸ್ತೀನಿ ಸಮುದ್ರ, ನಿನ್ನನ್ನು ಕಳಿಸ್ತೀನಿ.